ಸರಿ, ಸಿದ್ದರಾಮಯ್ಯನವರು ಏನಲ್ಲೇನು ಅಸಮಾಧಾನನು ಕೂಡ ವ್ಯಕ್ತಪಡಿಸಿಲ್ಲ, ಆಕ್ರೋಶನೂ ಕೂಡ ವ್ಯಕ್ತಪಡಿಸಿಲ್ಲ, ತಪ್ಪೇನು ಅಂತ ಕೇಳಿದ್ದಾರೆ ಅಷ್ಟೇ. ಇನ್ನು ಮೂಡ ಕೇಸ್ ಇಡಿ ಲೋಕ ತನಿಖೆ ಚುರುಕುಗೊಂಡಿದೆ. ಇನ್ನು ವರಿಷ್ಠರ ಭೇಟಿಗೆ ಸಿಎಂ ದೆಹಲಿ ಟೂರ್ಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಕೇಳಲಾಗ್ತದೆ. ನಾನು ದೆಹಲಿಗೆ ಸದ್ಯಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ನಾನು ದೆಹಲಿಗೆ ಹೋಗಲ್ಲ ಯಾರು ಹೇಳಿದ್ರು? ಮಾಧ್ಯಮಗಳ ಪ್ರತಿ ಪ್ರಶ್ನೆಗೂ ಸಿದ್ದರಾಮಯ್ಯನವರು ಗರಂ ಆದರು. ನಾನು ಹೇಳಿದ್ದೀನ ಅಂತ ಸಿಎಂ ಆಕ್ರೋಶವನ್ನು ವ್ಯಕ್ತಪಡಿಸೋದು, ದೆಹಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಿದ್ದ ಹಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಿಡಿಮಿಡಿಗೊಂಡ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಂತ್ ಎಂಡ್ನ ಸಂದರ್ಭದಲ್ಲಿ ಹೈಕಮಾಂಡ್ ಭೇಟಿಯಾಗಿ ಅಲ್ಲಿ ವರದಿಯನ್ನು ಕೊಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಬಿಕಾಸ್ ಎಲ್ಲ ನಾಯಕರು, ಎ ಸಿ ಸಿ ನಾಯಕರೆಲ್ಲರೂ ಕೂಡ ಹರಿಯಾಣ, ಜಮ್ಮು ಕಾಶ್ಮೀರ ಎಲೆಕ್ಷನ್ನಲ್ಲಿ ಬ್ಯುಸಿ ಇದ್ದಂಥ ಕಾರಣಕ್ಕೋಸ್ಕರ ಭೇಟಿ ಮಾಡಲಿಕ್ಕಾಗಿರಲಿಲ್ಲ. ಸೊ ಅಕ್ಟೋಬರ್ ಎಂಡ್ ಅಂದರೆ ಈ ಮಂತಿನ ಕೊನೆ ಭಾಗದಲ್ಲಿ ಹೋಗಿ ಅವ್ರಿಗೆ ಮಾತನಾಡಿಸಿ ವರದಿಯನ್ನು ಕೊಡುವಂಥ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಬೆಳವಣಿಗೆಗಳನ್ನು ಹೈಕಮಾಂಡ್ ಚರ್ಚೆ ಮಾಡ್ತೀರಾ ಸರ್? 27-28 ಅಥವಾ ದೆಹಲಿ ಪ್ರವಾಸ ನಿಗದಿ ಆಗಿದೆ ಅಂತ ಮಾಹಿತಿ ಬಂದಿರುತ್ತೆ. ಹೋಗಲ್ರಿ, ಯಾವನೇ ಎಷ್ಟು ಸಾರಿ ಕೇಳ್ತೀಯ ಅದನ್ನ ಸರ್? ಒಂದು ವಿಷಯ ಸರ್, ದೆಹಲಿಗೆ ಹೋಗಲ್ ಯಾರು ಹೇಳ್ಕೊಟ್ಟವ್ರು ನಿನ್ಗೆ ಸರ್? ಮೂಲಗಳ ಮಾಹಿತಿ ಬಂದಿರತಕ್ಕಂಥ 27-28 ತಮ್ಮದು ನಿಗದಿ ಆಗಿದೆ ಸರ್, ಕಾರ್ಯಕ್ರಮ ನಿಗದಿ ಆಗಿದೆ ಸರ್. ಕೊಟ್ಟರು ಸುಮ್ಮನೆ ನೀವು ನೋಡ್ರಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇದ್ದವರು ಹಿಂಗೆ ಆಗುತ್ತೆ. ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ, ಸುಮ್ಮನೆ ಯಾರೋ ಹೇಳಿದ್ರು ನಾನು ದೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? 27-28 ದೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? ಹೇಳಿದ್ದೀನಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇಲ್ಲಿ ನೋಡ್ತಾ ಇದೀವಲ್ಲ, ಎಲ್ಲ ಅಟ್ ಎ ಟೈಮ್ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರ ಭೇಟಿ ಆಗುತ್ತೆ, ಅದಾದಮೇಲೆ ಮಹದೇವಪ್ಪ ಅವರ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಪರಮೇಶ್ವರ್ ಅವರು ಕೂಡ ಒಟ್ಟಿಗೆ ಸೇರಿಕೊಳ್ತಾರೆ. ತದನಂತರ ನೋಡಿದ್ರೆ ಸೀನ್ ಕಟ್ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಎ ಸಿ ಸಿ ಅಧ್ಯಕ್ಷರು ಭೇಟಿ ಆಗ್ತಾರೆ. ಇದೆಲ್ಲವೂ ಕೂಡ ಊಹಾಪೋಹ ಅಂತ ಮತ್ತೊಂದು ಕಡೆ ಸಿಎಂ ಹೇಳ್ತಾ ಇದ್ದಾರೆ. ಏನಾಗ್ತದೆ ಕಾಂಗ್ರೆಸ್ನಲ್ಲಿ, ಯಾವ್ಯಾವ ರೀತಿಯಾಗಿ ತಮ್ಮ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಕಸ್ಮಾತ್ ಬದಲಾವಣೆ ಆದರೆ ನಾವಾಗಬೇಕು ಅನ್ನುವಂಥದ್ರ ಬಗ್ಗೆ ಬೇಡಿಕೆಗಳನ್ನು ಮುಂದಿಡಲಾಗ್ತಾ ಇದೆ ಅಂತ. ಪುಟ್ಟರಾಜ್, ಮುಖ್ಯಮಂತ್ರಿಗಳು ಊಹಾಪೋಹ ಅಂತ ಹೇಳ್ಬೋದು, ಆದರೆ ಅವರಿಗೆ ಒತ್ತಡ ಇದೆ. ಯಾಕಂದರೆ ಕಳೆದ ಹಲವು ದಿನಗಳಿಂದನೂ ಕೂಡ ಆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ತನಿಖೆ ವಿಚಾರ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಅವರಿಗೆ ಘಾಸಿಯನ್ನು ಉಂಟು ಮಾಡಿವೆ. ಆ ಕಾರಣಕ್ಕೋಸ್ಕರವಾಗಿಯೇ ಅವರು ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗೆ ಒಂದು ರೀತಿ ಆಕ್ರೋಶಭರಿತವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಯಾವಾಗ ಈ ಒಂದು ಒತ್ತಡಕ್ಕೆ ಸಿಲುಕಿದ್ರೋ, ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕಸರತ್ತನ್ನು ಮಾಡ್ತಾ ಇರುವಂಥದ್ದು. ಪೃಥ್ವಿರಾಜ್, ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಈ ಒಂದು ಕಾಂಗ್ರೆಸ್ ನಾಯಕರು ಯಾವುದೇ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇರಲಿಲ್ಲ. ಆದ್ರೀಗ ಇಲ್ಲ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಇನ್ನೇನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಬದಲಾವಣೆ ಆಗ್ತಾರೆ ಅನ್ನುವಂತ ಚರ್ಚೆ ಬಂದಂತ ಸಂದರ್ಭದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಭೇಟಿಯನ್ನು ಮಾಡ್ತಾರೆ. ಅದಾದ ಬಳಿಕವಾಗಿ ದಲಿತ ಸಚಿವರುಗಳು ಕೂಡ ಭೇಟಿ ಮಾಡೋದ್ರ ಮುಖಾಂತರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಇದೀಗ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯನ್ನು ಮಾಡಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಹೀಗಾಗಿ ಸಹಜವಾಗಿನೇ ಕಾಂಗ್ರೆಸ್ ವಲಯದಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಯಾರನ್ನು ನೇಮಕವನ್ನು ಮಾಡಬೇಕು, ಆ ಒಂದು ಕಾರಣಕ್ಕೋಸ್ಕರವಾಗಿನೇ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಕರೆದು ಮಾತಾಡ್ತಾ ಅನ್ನೋ ಒಂದು ಪ್ರಶ್ನೆ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂಥದ್ದು. ಒಂದು ಕಡೆ ಪರಮೇಶ್ವರ್ ಅವರು ಕೂಡ ದಲಿತ ನಾಯಕರಾಗಿದ್ದಾರೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ನಾಯಕರಾಗಿರುವಂಥದ್ದು, ಮತ್ತೊಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಏನೋ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಅವರಿಗೆ ಟಕ್ಕರನ್ನು ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಏನಾದರೂ ದಲಿತ ಪ್ರಯೋಗವನ್ನು ಮಾಡುತ್ತಾ, ಒಂದು ವೇಳೆ ಏನಾದರೂ ಪರಮೇಶ್ವರ್ ಅಥವಾ ಏನೋ ಸತೀಶ್ ಜಾರಕಿಹೊಳಿ ಇಬ್ಬರಲ್ಲಿ ಯಾರು ನೇಮಕವನ್ನು ಮಾಡಿದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲ ಒಂದು ಕಡೆ ಒಂದಷ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ರೀತಿ ನಿರ್ಧಾರ ಪ್ರಕರಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ಸತೀಶ್ ಜಾರಕಿಹೊಳಿ ಇವತ್ತು ಭೇಟಿ ಮಾಡಿ ಎಲ್ಲೊಂದು ಕಡೆ ತಮ್ಮ ಅಭಿಪ್ರಾಯವನ್ನು ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಿಳಿಸಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ನಾಯಕರಾಗಿದ್ದಾರೆ, ಮತ್ತೆ ಈಗ ಸಚಿವರಾಗಿ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಅವರು ಈಗ ಅಲ್ಲದೇ ಇದ್ರು ಕೂಡ ಒಂದ್ ವೇಳೆ ಏನಾದರೂ ಹೈಕಮಾಂಡ್ ಏನಾದರೂ ತಮ್ಮ ಹೆಸರು ಸೂಚಿಸಿದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಕೂಡ
ನಿರ್ಧಾರ ಏನು ನಿರ್ಧಾರಕ್ಕೆ ಬಂದಿರುವಂತದ್ದು. ಒಂದ್ ವೇಳೆ ಏನಾದ್ರು ಈಗ ಬೇಡ, ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ಳುವಂತದ್ದು, ಅದಾದ ಬಳಿಕವಾಗಿ 2028ಕ್ಕೆ 5 ವರ್ಷಗಳ ಕಾಲ ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದ್ ಕಡೆ ತಮ್ಮದೇ ಆದ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಕೂಡ ಮಾಡಿದ್ರೆ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಏನಾದ್ರು ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರೆ ಬೇರೊಬ್ಬರಿಗೆ ಅವಕಾಶ ಸಿಕ್ಕಿದ್ರೆ ಸತೀಶ್ ಜಾರಕಿಹೊಳಿ ಕೂಡ ಡಿಸಿಎಂ ಆಗೋದಕ್ಕೂ ಕೂಡ ಇಲ್ಲ ಒಂದ್ ಕಡೆ ತಂತ್ರಗಾರಿಕೆಯನ್ನು ಮಾಡಿದ್ರೆ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲಾ ಲೆಕ್ಕಾಚಾರಗಳ ಆಧಾರದ ಮೇಲೆ ಇವತ್ತು ಸತೀಶ್ ಜಾರಕಿಹೊಳಿ ಖರ್ಗೆ ಅವರನ್ನ ಭೇಟಿ ಮಾಡುವಂತದ್ದು ಸಹಜವಾಗಿನೇ ಕಾಂಗ್ರೆಸ್ ವಲಯದಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಚರ್ಚೆಗೆ ಕಾರಣವಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.